ಶ್ರೀಕ್ಷೇತ್ರ ಧರ್ಮಸ್ಥಳದ ಅಂದಿನ ಧರ್ಮಾಧಿಕಾರಿಗಳಾಗಿರತಕ್ಕಂಥ ಕೀರ್ತಿಶೇಷ ಮಂಜು ಹೆಗಡೆಯವರು ಶ್ರೀ ಸಿದ್ಧವರ ಗುರುಕುಲವನ್ನು 1940ರಲ್ಲಿ ಆರಂಭಿಸಿದರು. ಶ್ರೀ ಸಿದ್ಧವರ ಗುರುಕುಲದಲ್ಲಿ ಎಲ್ಲ ಜಾತಿ ಮತ ಧರ್ಮದವರು ಸೇರಿ ಜ್ಞಾನವನ್ನು ಗಳಿಸತಕ್ಕಂತಹ ಒಂದು ಪವಿತ್ರ ಸ್ಥಳ ಶ್ರೀ ಸಿದ್ಧವರ ಗುರುಕುಲ. ಆಗಿನ ದಿನಗಳಲ್ಲಿ ಭಾರತೀಯ ದರ್ಶನಗಳನ್ನು ಅಧ್ಯಯನ ಮಾಡ್ತಾ ಇದ್ರೆ 1967ರಿಂದ ಪ್ರಥಮ ದರ್ಜೆ ಕಾಲೇಜನ್ನು ಇಲ್ಲಿಯೇ ಆರಂಭಿಸಿದರು. ದೂರ ದೂರದ ಹಳ್ಳಿಗಳಲ್ಲಿ ಅಧ್ಯಯನ ಮಾಡತಕ್ಕಂಥ ಮಕ್ಕಳಿಗೆ, ಅತಿ ಬಡ ಮಕ್ಕಳು, ಪ್ರತಿಭಾನ್ವಿತರಿಗೆ, ಎಲ್ಲ ಜಾತಿ ಮತದವರಿಗೂ ಕೂಡ ಅವಕಾಶವನ್ನು ಕಲ್ಪಿಸಿಕೊಟ್ಟು ಶ್ರೀ ಸಿದ್ಧವನ ಗುರುಕುಲ ಸಮಾಜದ ಒಂದು ಮಾದರಿ ಸಂಸ್ಥೆಯಾಗಿ ಹೊರಹೊಮ್ಮಿದೆ. ಶ್ರೀ ಸಿದ್ಧವನ ಗುರುಕುಲದಲ್ಲಿ ವಿಶೇಷವಾಗಿ ಒಂದು ಬದ್ಧತೆ, ಕಮಿಟ್ಮೆಂಟ್, ಕ್ರಿಯಾಶೀಲತೆ, ಕ್ರಿಯೇಟಿವಿಟಿ ಹಾಗೂ ಕ್ಯಾರೆಕ್ಟರ್, ಚಾರಿತ್ರ್ಯವನ್ನು ನಿರ್ಮಾಣ ಮಾಡತಕ್ಕಂತಹ ತಾಣ ಶ್ರೀ ಸಿದ್ಧವನ ಗುರುಕುಲ. ಅಂತಹ ಈ ಪವಿತ್ರ ತಾಣದಲ್ಲಿ ಪರಮಪೂಜ್ಯ ಇಂದಿನ ನಮ್ಮೆಲ್ಲವರ ಪ್ರಾತಸ್ಮರಣೀಯರಾಗಿರತಕ್ಕಂತಹ ಡಾಕ್ಟರ್ ಡಿ ವೀರೇಂದ್ರ ಹೆಗ್ಡೆಯವರು ಸಂಸ್ಥೆಯ ಅಧ್ಯಕ್ಷರು. ಶ್ರೀ ಸಿದ್ಧವನ ಗುರುಕುಲದಲ್ಲಿ ಎಲ್ಲ ರೀತಿಯ ಅನುಕೂಲತೆಗಳನ್ನು ಮಾಡಿಕೊಟ್ಟು ಈ ಉಚಿತ ವಿದ್ಯಾರ್ಥಿ ನಿಲಯವನ್ನು ಸಮಾಜದ ಶ್ರೇಷ್ಠ ಒಂದು ಮಾದರಿ ಜೀವನ ಶಿಕ್ಷಣ ಕೇಂದ್ರವಾಗಿ ಹೊರಹೊಮ್ಮಿದೆ. ಇಲ್ಲಿ ನಮ್ಮ ಭಾರತೀಯ ಸಂಸ್ಕೃತಿ, ಜೀವನ ಶಿಕ್ಷಣ, ಮಾನವನ ಎಲ್ಲ ರೀತಿಯ ಅಭಿವೃದ್ಧಿಯ ಸಾಕಾರ ಕೇಂದ್ರ ಶ್ರೀ ಸಿದ್ಧವನ ಗುರುಕುಲ. ಶ್ರೀ ಸಿದ್ಧವನ ಗುರುಕುಲದಲ್ಲಿ ಈವರೆಗೆ ಸಾವಿರಾರು ಜನರು ಅಧ್ಯಯನ ನಿರತರಾಗಿ ತಮ್ಮ ಬದುಕನ್ನು ದೇಶ ವಿದೇಶಗಳಲ್ಲಿ ಪ್ರಬುದ್ಧವಾಗಿ ಜೀವನ ನಡೆಸ್ಕೊಂಡು ಬರ್ತಾ ಇದ್ದಾರೆ. ಇಂತಹ ಶ್ರೀ ಸಿದ್ಧವನ ಗುರುಕುಲ ಇಡೀ ಸಮಾಜಕ್ಕೊಂದು ಮಾದರಿ ಸಂಸ್ಥೆ. ಇಂತಹ ಗುರುಕುಲದಲ್ಲಿ ಯಾರು ಅಧ್ಯಯನ ಮಾಡ್ತಾರೋ, ಅವಕಾಶವನ್ನು ಪಡಿತಾರೋ, ಅಂತಹ ವಿದ್ಯಾರ್ಥಿಗಳು ಎಲ್ಲ ರೀತಿಯ ಬೆಳವಣಿಗೆಯನ್ನು ಹೊಂದಿ ಎಲ್ಲ ಜಾತಿ ಮತದವರು ಒಂದಾಗಿ ಸೇರಿ ತಮ್ಮ ಬದುಕನ್ನು ರೂಪಿಸಿಕೊಳ್ಳತಕ್ಕಂಥದ್ದು ಇಂದಿನ ಕಾಲದಲ್ಲಿ ಅತಿ ಮುಖ್ಯವಾಗಿದೆ. ಇದನ್ನು ದೂರದರ್ಶಿತ್ತುಳ್ಳಂತಹ ಪರಮಪೂಜ್ಯ ಕೀರ್ತಿಶೇಷ ಮಂಜು ಹೆಗಡೆಯವರು 1940ರಲ್ಲಿ ಆರಂಭಿಸಿ ಸಮಾಜಕ್ಕೊಂದು ಶಿಕ್ಷಣ ಕೇಂದ್ರವನ್ನಾಗಿ ನೀಡಿದ್ದಾರೆ. ನಾವೆಲ್ಲರೂ ಕೂಡ ಇಂತಹ ಒಂದು ಗುರುಕುಲವನ್ನು ವಿಶೇಷವಾಗಿ ಪೂಜ್ಯ ಹೆಗ್ಡೆಯವರು ಯಾವ ಕನಸನ್ನು ಹೊತ್ತಿದ್ದಾರೋ ಅದನ್ನು ಸಾಕಾರ ಮಾಡುವಲ್ಲಿ ನಮ್ಮೆಲ್ಲರ ವಿದ್ಯಾರ್ಥಿಗಳ, ವಿಶೇಷವಾಗಿ ಹಳ್ಳಿಯ ಗ್ರಾಮೀಣ ಪ್ರದೇಶದ ವಿದ್ಯಾರ್ಥಿಗಳು ಇಲ್ಲಿ ಅವಕಾಶವನ್ನು ಪಡೆದು ಉನ್ನತ ಶಿಕ್ಷಣವನ್ನು ಪಡೆಯುತ್ತಾ ಇರತಕ್ಕಂಥದ್ದು ಅವರಿಗೆಲ್ಲರಿಗೂ ಕೂಡ ಒಂದು ಶ್ರೇಷ್ಠವಾದ ಅವಕಾಶವಾಗಿದೆ. ಇಲ್ಲಿ ಹೈನುಗಾರಿಕೆ ಇದೆ, ಜೀವನ ಶಿಕ್ಷಣಕ್ಕಾಗಿ ತೋಟ, ಅಡಿಕೆ ಕೃಷಿ, ತೆಂಗು, ತರಕಾರಿಗಳನ್ನು ಬೆಳೆಸ್ತಾರೆ. ಓದ್ತಾ ಇರಬೇಕಾದ್ರೆ ಆ ಶ್ರಮಿಕ ಜೀವನದ ಮಹತ್ವವನ್ನು ಗ್ರಾಮೀಣ ಪ್ರದೇಶದ ವಿದ್ಯಾರ್ಥಿಗಳು ಬದುಕಿನಲ್ಲಿ ಅಳವಡಿಸ್ಕೊಳ್ಬೇಕು ಎನ್ನುವುದು ಶ್ರೀ ಕ್ಷೇತ್ರ ಧರ್ಮಸ್ಥಳದ ಧರ್ಮಾಧಿಕಾರಿಗಳವರ ಆಶಯ, ಅವರ ಮುಂದಾಳತ್ವ, ಮಾರ್ಗದರ್ಶನ. ಆ ಮಾರ್ಗದರ್ಶನದಲ್ಲಿ ಹಿರಿಯರಾದಂತಹ ಸಂಸ್ಥೆಯ ಉಪಾಧ್ಯಕ್ಷರಾದ ಪ್ರೊಫೆಸರ್ ಎಸ್ ಪ್ರಭಾಕರ್ ಅವರ ವಿಶೇಷವಾದ ದೂರದರ್ಶಿತ್ವ, ನಮ್ಮ ಶಿಕ್ಷಣ ಸಂಸ್ಥೆಯ ಕಾರ್ಯದರ್ಶಿಗಳಾದ ಡಾಕ್ಟರ್ ಬಿ ಯಶೋವರ್ಮಾನ್ ಅವರ ಮಾರ್ಗದರ್ಶನದಲ್ಲಿ ಈ ಒಂದು ವ್ಯವಸ್ಥೆ ಅತ್ಯುತ್ತಮವಾಗಿ ನಡ್ಕೊಂಡು ಬರ್ತಾ ಇದೆ. ಇದೊಂದು ಸಮಾಜಕ್ಕೊಂದು ಮಾದರಿ. ಇಲ್ಲಿನ ಜೀವನ ಕ್ರಮ ಅಂದ್ರೆ ಬೆಳಗ್ಗೆ 5 ಗಂಟೆಗೆ ಬೆಲ್ ಹೊಡಿತಾರೆ. 5ರಿಂದ 5:30 ತನಕ ಸ್ವಲ್ಪ ಟೈಮ್ ಡ್ಯೂರೇಷನ್ ಇರುತ್ತೆ. ಆ ಟೈಮಲ್ಲಿ ನಾವು ದಿನನಿತ್ಯದ ನಮ್ಮ ಚಟುವಟಿಕೆಗಳನ್ನು ಮುಗಿಸ್ತೇವೆ. 5:30 ಮತ್ತೊಂದ್ಸಲ ಬೆಲ್ ಆಗುತ್ತೆ. ಆಗ ನಾವು ಕೆಳಗಡೆ ಪ್ರಾರ್ಥನಾ ಮಂದಿರಕ್ಕೆ ತೆರಳ್ತೇವೆ. ಅಲ್ಲಿ 5:30 to 6:30 ತನಕ ಪ್ರಾರ್ಥನೆ ಮಾಡ್ತೇವೆ. ನಂತರ ಒಂದು 5 ನಿಮಿಷಗಳ ಕಾಲ ಟೀ ವ್ಯವಸ್ಥೆ ಇರುತ್ತೆ. ಟೀ ಕುಡಿದು ಮತ್ತೆ ರೂಮಿಗೆ ಬಂದು ವಸ್ತ್ರವನ್ನು ಬದಲಿಸ್ತೇವೆ. ಅದು ಕೆಲಸಕ್ಕೆ ಹೋಗ್ತೇವೆ. ಅದು 6:15 to 7:30 ಕೆಲಸದ ಅವಧಿ ಇರುತ್ತದೆ. ಈ ಅವಧಿಯಲ್ಲಿ ಗುಡಿಸೋದು, ಕಡಿಯೋದು ಈ ರೀತಿಯಾದಂಥ
ಕೆಲವೊಂದು ನಾ ಪ್ರಥಮ ಪಿ ಯು ಸಿ ವಿದ್ಯಾರ್ಥಿಗಳಾಗುವಂಥ ಕೆಲಸವನ್ನು ನಾವು ಮಾಡ್ತೇವೆ. ಇದಾದ ನಂತರ ನಮಗೆ 7:30 to 8 ತನಕ ಸ್ವಲ್ಪ ಮತ್ತೆ ವಿಶ್ರಾಂತಿ ಅವಧಿ ಇರುತ್ತೆ. ಈ ಅವಧಿಯಲ್ಲಿ ನಾವು ಸ್ನಾನ ಮಾಡೋದು ಮುಂತಾದ ಚಟುವಟಿಕೆಗಳನ್ನು ಮಾಡ್ತೇವೆ. 8:00 ಮತ್ತೆ ತಿಂಡಿಗೆ ಬೆಲ್ ಹೊಡೆಯುತ್ತೆ. ಆಗ ತಿಂಡಿಗೆ ಹೋಗ್ತೀವಿ. 8:00 to 8:30 ತನಕ ತಿಂಡಿ, ನಂತರ 8:00 ಮತ್ತೆ ರೂಮಿಗೆ ಬಂದು ಅಲ್ಲಿಂದ ಕಾಲೇಜಿನ ಸಮವಸ್ತ್ರ ಧರಿಸಿ ಕಾಲೇಜಿಗೆ ಹೋಗ್ತೇವೆ. ಕಾಲೇಜಿನ ಅವಧಿ 9:00 to 1:00 ತನಕ. ಒಂದರ ನಂತರ ನಾವು ಮತ್ತೆ ವಾಪಸ್ ಸಿದ್ಧಾನಕ್ಕೆ ಊಟಕ್ಕಾಗಿ ಬರ್ತೇವೆ. 1:00 to 2:00 ತನಕ ಕಾಲೇಜಿನ ಮಧ್ಯಾಹ್ನದ ಬಿಡುವು ಇರ್ತದೆ. ಈ ಅವಧಿ ನಂತರ ಮತ್ತೆ 2:00 ತರಗತಿಗಳು ಪ್ರಾರಂಭವಾಗುತ್ತದೆ. 2:00 to 4:00 ತನಕ ತರಗತಿಗಳು ನಡೀತದೆ. ಕೆಲವೊಂದು ದಿವಸ ಎಕ್ಸ್ಟ್ರಾ ಅವಧಿ ತಗೊಂಡು 5:00 ತನಕ ತಗೋತಾರೆ. ಹೀಗಾಗಿ ನಾವು ಹೆಚ್ಚಾಗಿ ಬರೋದು 5:00 ಸೈನ್ಸ್ ವಿದ್ಯಾರ್ಥಿಗಳು. 5:00 to 5:30 ತನಕ ಆಟೋಟ ವಿಭಾಗ ಇರುತ್ತೆ, ಈ ಆಟ ಆಡ್ತೇವೆ. ನಂತರ 5:30 to 6:00 ತನಕ ಬರೀತ ವಿಶ್ರಾಂತಿ ಮಾಡ್ತೇವೆ. 6:00 ಮತ್ತೆ ಬೆಲ್ ಹೊಡೆಯುತ್ತೆ. ಆಗ ಪ್ರೇಯರಿಗೆ ಸಂಜೆ ಪ್ರೇಯರಿಗೆ ಹೋಗುತ್ತೇವೆ. ನಂತರ 6:00 to 7:00 ತನಕ ಸಂಜೆ ಪ್ರೇಯರು, ನಂತರ ಊಟಕ್ಕೆ ಬೆಲ್ ಹೊಡೆಯುತ್ತೆ. ಊಟ ಮುಗಿಸಿ ಮೇಲೆ ಕಟ್ಟಡಕ್ಕೆ ಬರ್ತೇವೆ. 7:00 ಸರಿಯಾಗಿ ಅಭ್ಯಾಸದ ಅವಧಿ 7:30 to 10:30 ತನಕ ಆಗಿರ್ತದೆ. ಈ ಅವಧಿಯಲ್ಲಿ ನಾವು ಚೆನ್ನಾಗಿ ಅಭ್ಯಾಸವನ್ನು ಮಾಡ್ತೇವೆ. 10:00 ಬೆಲ್ ಹೊಡಿತಾರೆ. ನಂತರ ಓದೋ ವಿದ್ಯಾರ್ಥಿಗಳು ಮುಂದೆ ಓದ್ತಾರೆ, ಇಲ್ಲಾಂದರೆ ಮನುಗ್ತಾರೆ. ಶ್ರೀಪಾದ ಉಪಾಧ್ಯಾಯ 3 ಕೆಲಸ ಮಾಡ್ತಾ ಇದ್ದೇನೆ ಇಲ್ಲಿ. ನಮ್ಮದು ಡ್ಯೂಟಿಯಲ್ಲಿ ಬೆಳಗ್ಗೆ 5:30 ಮಧ್ಯಾಹ್ನ 11:30 ಆಗ್ತದೆ, ಮತ್ತು ಮಧ್ಯಾಹ್ನ 2:00 ಸಾಯಂಕಾಲ 8:00 ಇಲ್ಲಿ ಅಡುಗೆ ಇದಕ್ಕೆಲ್ಲ ಡಿಪಾರ್ಟ್ಮೆಂಟಿಗೆಲ್ಲ ಮೇನು ಅಂದರೆ ಇನ್ಸ್ಟ್ರಕ್ಷನ್ ಕೊಡೋರು ವಾರ್ಡನ್, ತರಕಾರಿಗೆ ಮತ್ತು ಊಟದ ಬೇಳೆ ಇದಕ್ಕೆಲ್ಲ ಇದನ್ನು ಕೊಡೋರು ವಾರ್ಡನ್. ಇಲ್ಲಿಂದ ಊಟ ಫಲಹಾರ ಹಾಗೂ ಸಂಜೆ ಊಟ ಎಲ್ಲ ಚೆನ್ನಾಗಿ ಕೊಡ್ತಾರೆ. ಮತ್ತು ಇಡ್ಲಿ ದಿನದಿನ ಚೇಂಜು, ಬೆಳಗ್ಗೆ ತಿಂಡಿ ಫಲಹಾರ ಚೇಂಜ್ ಮಾಡ್ತಾರೆ. ಮತ್ತು ಮಧ್ಯಾಹ್ನದ ಊಟ ಸಹಿತ ಚೆನ್ನಾಗಿರುತ್ತೆ, ಸಂಜೆ ಊಟ ಸಹಿತ ಚೆನ್ನಾಗಿರುತ್ತೆ. ನಾವು ದಿನ ಇಲ್ಲಿ ಊಟಕ್ಕೆ ಬರಬೇಕಾದ್ರೆ ಇರ್ಬೋದು ಅಥವಾ ಬೆಳಗ್ಗೆ ಫಲಹಾರಕ್ಕೆ ಬರಬೇಕಾದ್ರೆ ಸಂಜೆ ಇರ್ಬೋದು. ಇದು ನಾವು ಪಂಚೆ ಮತ್ತು ಈ ಶಲ್ಯವನ್ನು ಹಾಕ್ಕೊಂಡೇ ಬರಬೇಕು, ಮತ್ತು ಪ್ಯಾಂಟ್ ಶರ್ಟ್ ಹಾಗೆ ಬರಲಿಕ್ಕಿಲ್ಲ. ಓಕೆ, ಇದು ಇಲ್ಲಿನ ರೂಲ್ಸ್ ಮುಂಚಿನ ಬಂದಿದೆ. ಈಗ ಇದು ಗುರುಕುಲ ಸಿಸ್ಟಮ್ಗಾಗಿ ಹೀಗೆ ನಡ್ಕೊಂಡು ಹೋಗ್ತಾ ಇದೆ, ಮುಂದೆ ಸಹಿತ ಇದು ನಡ್ಕೊಂಡು ಹೋಗುತ್ತೆ. ಅದು ಟೈಮಿಂಗ್ ಅಂತ ಹೇಳಿದ್ರೆ ಬೆಳಗ್ಗೆ ತಿಂಡಿಗೆ 8:00 ಬೆಲ್ ಕೊಡ್ತಾರೆ. ಆ ಟೈಮಿಗೆ ಬಂದು ಇಲ್ಲಿ ತಿಂಡಿ ತಿನ್ಕೋಬೇಕು. ಮಧ್ಯಾಹ್ನನೂ ಅಷ್ಟೇ ಬೆಲ್ ಕೊಡ್ತಾರೆ 1:00. ಮತ್ತು ಸಂಜೆನೂ ಅಷ್ಟೇ 7:00 ಬೇರೆ ಮಕ್ಕಳಿಗೆ ಇರುತ್ತೆ. ಜೈನ ಮಕ್ಕಳಿಗೆ ಏನಿದ್ರು 6:00 ಊಟ ಇರುತ್ತೆ, ಆ ಟೈಮಿಗೆ ಬಂದು ಊಟ ಮಾಡ್ಕೊಂಡು ಹೋಗಬೇಕು. ಓಂ ಶ್ರೀ ಮಂಜುನಾಥಾಯ ನಮಃ. ಸಿದ್ಧಾನ ಗುರುಕುಲದಲ್ಲಿ ಪ್ರತಿ ವರ್ಷ ಒಂದು ಚುನಾವಣೆ ನಡೀತದೆ. ಆ ಚುನಾವಣೆ 1 ನಡೀಬೇಕು ಅಂತೇಳಿ ಸಂವಿಧಾನದಲ್ಲಿದೆ. ಸೊ ಅದಕ್ಕೆ ಕರೆಕ್ಟಾದ ಒಂದು ಸಂವಿಧಾನವನ್ನು ರಚನೆ ಮಾಡಿ ಆಗಿದೆ. ಸೊ ಆ ಸಂವಿಧಾನ ಪ್ರಕಾರನೇ ಎಲ್ಲ ನಡೀತದೆ. ಇದರಲ್ಲಿ 15 ಪಕ್ಷ ಮತ್ತು 15 ಪ್ರತಿಪಕ್ಷದವರು ನಿಲ್ಲಬೇಕು ಅಂತ ಇರ್ತದೆ. ಸೊ ಅವ್ರಿಗೆ ಯಾರು ಇಂಟ್ರೆಸ್ಟ್ ಇರ್ತದೆ, ಇಂಟ್ರೆಸ್ಟೆಡ್ ಕ್ಯಾಂಡಿಡೇಟ್ಗಳು ಅದನ್ನು ಬಂದು ಚುನಾವಣಾ ಇದನ್ನು ಪ್ರಾಣಕ್ಕೆ ಮಂಡಿಸಿದ ನಂತರ ಅವರು ಅದನ್ನು ಸಲ್ಲಿಸಬೇಕು. ಅದಾದ ನಂತರ ಚುನಾವಣೆ ನಡೀತದೆ. ಚುನಾವಣೆಯಲ್ಲಿ ಪ್ರತಿಯೊಬ್ಬರು 250 ಏನು ಸಿದ್ಧವಂತ ಮಕ್ಕಳಿದ್ದಾರೆ ಅಷ್ಟು ಜನ ಎಲೆಕ್ಷನ್ ಓಟ್ ಹಾಕಿ ಅವರು ಎಲೆಕ್ಷನ್ ನಡೀತದೆ. ನಂತರ ಎಲೆಕ್ಷನಲ್ಲಿ ಗೆದ್ದವರು ಅವತ್ತು ಸಂಜೆ ತಮ್ಮ ಪ್ರಣಾಳಿಕೆಯನ್ನು ಮಂಡಿಸ್ತಾರೆ. ಅವತ್ತು ಅವರು ಅನುಭವವನ್ನು ಸ್ವಲ್ಪ ಅಲ್ಲಿ ಮಾತಾಡಿ ನಂತರ ಅದಾದ ನಂತರ ಅನೌಪಚಾರಿಕ ಮೊದಲನೇ ಸಭೆ ಇರ್ತದೆ. ಮೊದಲನೇ ಸಭೆಯಲ್ಲಿ ಫಸ್ಟ್ ಬೇಸಿಕ್ ಏನೇನು ಇದೆ ಅದನ್ನು ಹೇಳ್ತೇವೆ. ಅದಾದ ನಂತರ ಕಾವಂದರು ಯಾವಾಗ ಪರ್ಮಿಷನ್ ಕೊಡ್ತಾರೆ ಆವಾಗ ಪ್ರತಿಜ್ಞೆ ಸ್ವೀಕಾರ ಸಮಾರಂಭ ಇರ್ತದೆ. ಪ್ರತಿಜ್ಞೆ ಸ್ವೀಕಾರ ಸಮಾರಂಭ ಆದ ತಕ್ಷಣ ಆಯಾ ಮಂತ್ರಿಗಳು ಅವಕ್ಕೆ ಖಾತೆಗೆ ಸಂಬಂಧಪಟ್ಟ ಹಾಗೆ ಕೆಲಸ ಮಾಡಬೇಕು. ಉದಾಹರಣೆಗೆ ಈಗ ಮುಖ್ಯಮಂತ್ರಿ ಆದರೆ ಪ್ರತಿಯೊಂದು ಅವರು ಎಲ್ಲ ಮಂತ್ರಿಗಳನ್ನು ನಿಯಂತ್ರಿಸಲಿರಬೇಕು. ಮತ್ತು ಫೈನಾನ್ಸ್ ಮಿನಿಸ್ಟರ್ ಯಾವ ಕಾರ್ಯ ಎಲ್ಲ ಯಾವ ಮಂತ್ರಿಗಳ ಕಾರ್ಯಗಳನ್ನು ಯಾವ ರೀತಿ ನಿರ್ವಹಿಸ್ತಾ ಇದ್ದಾರೆ ಅನ್ನೋದನ್ನು ನೋಡ್ಕೊಂಡು ಬರಬೇಕು. ಪ್ರತಿ ತಿಂಗಳು ವರದಿಯನ್ನು ಪ್ರಧಾನ ಪಾಲಕರಿಗೆ ತೋರಿಸಬೇಕಾಗಿರ್ತದೆ. ಅದೇ ರೀತಿ ಫೈನಾನ್ಸ್ ಮಿನಿಸ್ಟರ್ ಪ್ರತಿಯೊಂದು
ಕಾರ್ಯಗಳಿಗೆ ಎಷ್ಟೆಷ್ಟು ಬಜೆಟ್ ಆಗ್ತದೆ ಅಂತೇಳಿ ಮಂಡಿಸಬೇಕು. ಉದಾಹರಣೆಗೆ ಗಣೇಶ ಚತುರ್ಥಿಯಲ್ಲಿ ಹೆಚ್ಚು ಕಮ್ಮಿ 60,000 ರೂಪಾಯಿ ತನಕ ಬಜೆಟನ್ನು ಮಾಡಬೇಕಾಗ್ತದೆ. ಅದನ್ನು ಪ್ರಧಾನ ಪಾಲಕರಿಂದ ಓಕೆ ತಗೊಳ್ಬೇಕು. ನಂತರ ಉದಾಹರಣೆ ನೆಕ್ಸ್ಟ್ ಶಿಕ್ಷಣ ಮಂತ್ರಿ ಆದರೆ ಶಿಕ್ಷಣ ಮಂತ್ರಿ ಅವನು ಲೈಬ್ರರಿ ನೋಡ್ಕೊಳ್ಳೋದು ಮತ್ತು ಬೇರೆ ಬೇರೆ ಪುಸ್ತಕ ಪ್ರದರ್ಶನ ಮಾಡ್ತಕ್ಕಂಥದ್ದು, ವಿಶೇಷ ಉಪನ್ಯಾಸ ಕಾರ್ಯಕ್ರಮವನ್ನು ಏರ್ಪಡಿಸ್ತಕ್ಕಂಥದ್ದು, ಆ ಕಾರ್ಯಗಳನ್ನು ಮಾಡಬೇಕು. ಕೃಷಿ ಮಂತ್ರಿ ಆದವನು ಪ್ರತಿ ದಿವಸ ಕೃಷಿ ಎಷ್ಟೇನೇನು ಬೆಳೀತಾ ಇದ್ದೀವಿ, ಎಷ್ಟು ಕೆ ಜಿ ಬೆಳೀತಾ ಇದ್ದೀವಿ, ಪ್ರತಿಯೊಂದು ಲೆಕ್ಕವನ್ನು ಅವನು ಪ್ರಧಾನ ಪಾಲಕರಿಗೆ ತೋರಿಸಬೇಕಾಗಿರ್ತದೆ. ಸೊ ಆ ಕಾರ್ಯನ ಆನ್ ಮಾಡಬೇಕು. ಮತ್ತು ಹೈನುಗಾರಿಕಾ ಮಂತ್ರಿ ಆದವನು ಫುಲ್ ಡೈರಿಯ ಎಲ್ಲ ಚಟುವಟಿಕೆಗಳನ್ನು ನೋಡ್ಕೊಳ್ಬೇಕು, ಎಷ್ಟು ಲೀಟರ್ ಹಾಲು ಬರ್ತಾ ಇದೆ, ಯಾವ ರೀತಿ ಹಸುವನ್ನು ಬಳಸ್ತಾ ಇದೆ ದನಗಳಿಗೆ ಅಂತೇಳಿ ನೋಡ್ಕೊಳ್ಬೇಕು. ಪ್ರತಿ 15 ದಿವಸಕ್ಕೊಮ್ಮೆ ಪಾರ್ಲಿಮೆಂಟ್ ಮೀಟಿಂಗ್ ನಡೀತದೆ. 15 ದಿವಸ ಪಾರ್ಲಿಮೆಂಟ್ ಮೀಟಿಂಗ್ನಲ್ಲಿ ಸಭಾಪತಿಗಳ ಮುಂದೆ ಅದನ್ನೆಲ್ಲ ಮಂಡಿಸಬೇಕು. ಮೇನ್ ಸಭಾಪತಿ ಯಾರು ಇರ್ತಾರೆ ಅವರು ಆ ಪ್ರಶ್ನೆಯನ್ನು ಕೇಳ್ತಾ ಬರ್ತಾರೆ, ಹಾಗೆ ಅದನ್ನೆಲ್ಲ ಮಂಡಿಸಬೇಕಾಗ್ತದೆ. ಪ್ರತಿ ಹೋಲ್ ಒಂದು ವರ್ಷ ಇದು ನಡೀತದೆ. ಕಡೆಗೆ ಕೃತಜ್ಞ ಸಮಾರಂಭ ಆದ ನಂತರ ಈ ಪಾರ್ಲಿಮೆಂಟ್ ವಿಸರ್ಜನೆ ಆಗ್ತದೆ. ಸಿದ್ಧವನ ಗುರುಕುಲದ ಇದು ಗೋಶಾಲೆ ಅಂತ ಹೇಳ್ಬಿಟ್ಟು, ಇದು ಸಿದ್ಧವನ ಗುರುಕುಲ ಸ್ಥಾಪನೆ ಮಾಡಿದ್ರಿಂದ ಇಲ್ಲಿವರೆಗೂ ಇದನ್ನು ಬೆಳೆಸ್ಕೊಂಬಂದ್ರೆ ಇದರ ಎಲ್ಲ ಪೋಷಣೆಯನ್ನು ವಿದ್ಯಾರ್ಥಿಗಳು ಮಾಡ್ತಾ ಇದ್ದಾರೆ. ಪ್ರತಿದಿನ 14 ವಿದ್ಯಾರ್ಥಿಗಳು ಈ ದಿನ ಬೆಳಿಗ್ಗೆ 5 ಗಂಟೆಗೆ ಇದ್ದು ಈ ಗುರುಕುಲಕ್ಕೆ ಬಂದು ಗೋಕುಲಕ್ಕೆ ಬಂದು ಇಲ್ಲಿ ಎಲ್ಲ ಸಗಣಿಯನ್ನು ಇತ್ತು ಗೋಬರ್ ಗ್ಯಾಸ್ಗೆ ಹಾಕ್ತಾರೆ. ನಂತರ ಪ್ರತಿಯೊಂದು ಹಸುವಿಗೂ ಅದರ ಹಾಲಿನ ಕರಿಯುವ ಅಳತೆ ಪ್ರಮಾಣಕ್ಕೆ ತಕ್ಕಂತೆ ಫೀಡನ್ನು ಇಟ್ಟು ನಂತರ ಪ್ರತಿ ಒಂದೊಂದು ಹಸುವಿಗೂ ಒಂದೊಂದು ರೀತಿಯ ಹೆಸರಿಟ್ಟು ಆ ಹಸುವಿಗೆ ಹಾಲನ್ನು ಕದ್ದು ಪ್ರತಿಯೊಂದು ಹಸುವಿನ ಹೆಸರಿನ ಮುಂದೆ ಪ್ರತಿದಿನದ ಹಾಲಿನ ಪ್ರಮಾಣವನ್ನು ಬರೀತಾ ಹೋಗ್ತಾರೆ. ಮತ್ತು ಪ್ರತಿ ಹಾಲಿ ಹಸುವಿನ ಹಾಲಿನ ಪ್ರಮಾಣವನ್ನು ಪ್ರತಿದಿನ ಏರಿಕೆ ಆಗೋ ರೀತಿಯಲ್ಲಿ ಫೀಡು ಮತ್ತು ಅದಕ್ಕೆ ತಕ್ಕಂತೆ ಪೋಷಣೆಯನ್ನು ಎಲ್ಲ ಪೋಷಣೆಯನ್ನು ವಿದ್ಯಾರ್ಥಿಗೆ ಮಾಡ್ತಾರೆ. ಪ್ರತಿದಿನ ಬೆಳಿಗ್ಗೆ 5 ಗಂಟೆಗೆ ಗೋಶಾಲೆಯಲ್ಲಿ ವರ್ಕ್ ಸ್ಟಾರ್ಟ್ ಆಗಿ ನಂತರ 5:30 ಹಸುಗಳ ಸಗಣಿ ಎತ್ತಿ ಮತ್ತು ಹಾಲು ಕರೆಯೋದು ಎಲ್ಲ ನಡೆಯುತ್ತೆ. ನಂತರ ಅದೇ ರೀತಿ ಸಂಜೆ ಕೂಡ 5 ಗಂಟೆಗೆ ವಿದ್ಯಾರ್ಥಿಗಳು ಬಂದು 5:30 ಹಸುಗಳ ಹಾಲು ಕರೆದು ನಂತರ ಹಸುಗಳ ಫೀಡಿಂಗ್ ಮಾಡಿ ಮತ್ತೆ ಸಗಣಿ ತೆಗೆದು ಗೋಬರ್ ಗ್ಯಾಸಿಗೆ ಹಾಕಿ ಇದರಿಂದ ಅಡುಗೆಗೂ ಉಪಯೋಗ ಆಗುತ್ತೆ ಗೋಬರ್ ಗ್ಯಾಸು. ಮತ್ತು ಟೋಟಲ್ ದಿನಕ್ಕೆ 100 ಲೀಟ್ರಿಂದ 90 ರಿಂದ 100 ಲೀಟ್ರ್ವರೆಗೂ ಹಾಲನ್ನು ನಾವು ಕರಿತೇವೆ. ಇದರಿಂದ ವಿದ್ಯಾರ್ಥಿಗಳಿಗೆ ಕೂಡ ಹಾಲಿನ ಉಪಯೋಗ ಮತ್ತು ಮಜ್ಜಿಗೆ ಮೊಸರು ಮತ್ತು ವಿದ್ಯಾರ್ಥಿಗಳಿಗೆ ಕಾಫಿ ಟೀ ಕೂಡ ಉಪಯೋಗ ಆಗುತ್ತೆ. ಮತ್ತು ಉಳಿದ ಹಾಲನ್ನು ಬೇರೆ ಬೇರೆ ಸಂಸ್ಥೆಯ ನಮ್ಮ ಸಂಸ್ಥೆಯ ಬೇರೆ ಹಾಸ್ಟೆಲ್ಗಳಿಗೆ ಕೂಡ ನಾವು ಕೊಡ್ತೇವೆ. ಇದರಿಂದ ಲಾಭವನ್ನು ಕೂಡ ಕಳಿಸ್ತೇವೆ, ಇದನ್ನು ನಾವು ಉಪಯೋಗ ಕೂಡ ಮಾಡ್ಕೊಂಡೆ. ಜೊತೆಗೆ ಎಲ್ಲ ವಿದ್ಯಾರ್ಥಿಗಳಿಗೂ ಕೂಡ ಇದೊಂದು ಜೀವನ ಪಾಠವಾಗಿ ಪರಿವರ್ತನೆಗೊಳ್ಳುತ್ತದೆ.